ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನನ್ನ ಬೇಬಿ ಫೋಟೋಶೂಟ್ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ನಿಮಗೆ ಬೇಬಿ ಫೋಟೋಶೂಟ್ ಐಡಿಯಾಸು ಗೊತ್ತಾಗಲಿ ಅಂತ ಹೇಳಿ ಈ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಮಗುಗೆ ಈ ರೀತಿಯಾಗಿ ಡ್ರೆಸ್ನ ಹಾಕಿ, ಒನ್ ಮಂತ್ ಇದ್ದರೆ ಒನ್ ಮಂತ್, ಟೂ ಮಂತ್, ತ್ರೀ ಮಂತ್ಸ್ ಅಂತ ನೀವು ಫ್ಲವರ್ಸಲ್ಲೋ ಅಥವಾ ಡ್ರೈ ಫ್ರೂಟ್ಸಲ್ಲೋ, ಡ್ರೈ ಫ್ರೂಟ್ಸಲ್ಲಿ ನೀವು ಬಾದಾಮಿಲಿ ಇಡ್ಬೋದು ಅಥವಾ ಪಿಸ್ತಾದಲ್ಲಿ ಇಡ್ಬೋದು. ಪಿಸ್ತಾ ಸಿಪ್ಪೆ ಇಟ್ಕೊಂಡಿದ್ರೆ ಯಾವಾಗಲೂ ಕೂಡ ಅದರಲ್ಲೇ ಇಡ್ಬೋದು. ನಿಮಗೆ ತುಂಬ ಐಡಿಯಾ ಸಿಗುತ್ತೆ. ಬಟ್ ಆದರೆ ಹಾಗೆಯೇ ಜಸ್ಟು ವೆರೈಟಿ ವೆರೈಟಿ ಡ್ರೆಸ್ನ ಹಾಕಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಸಪ್ರೇಟಾಗಿ ಒನ್ ಟೂ ತ್ರೀ ಮಂತ್ಸ್ ಅದನ್ನು ಕೂಡ ಸಪ್ರೇಟಾಗಿ ಮಾಡಿ ಇದನ್ನು ಕೂಡ ನೀವು ಸಪ್ರೇಟ್ ಸಪ್ರೇಟಾಗಿ ಮಾಡಬಹುದು. ಸೊ ನಾನು ಕೂಡ ಅಷ್ಟೇ ಹಾಗೆಯೇ ಸಪ್ರೇಟಾಗಿ ಮಾಡಿದ್ದೀನಿ. ಇಲ್ಲ ರಾಘವೇಂದ್ರಿ, ನನ್ನ ನಗ್ನಾಡೋರೆ ಲೋಜ್ ನಗ್ನಾಡ್ತಾ ಇದೆ. ರಾಘವೇಂದ್ರಿ ನೀನು ರಾಘವಿ ಡ್ಯಾನ್ಸ್ ಡ್ಯಾನ್ಸ್ ದಿವಪ್ಪ ಡ್ಯಾನ್ಸ್ 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 ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್. ಏನುವಾ ಡ್ಯಾನ್ಸ್ ಮಾಡ್ತಿದ್ದೀವಾ? ನೋಡಿ ನಾನು ಈ ರೀತಿಯಾಗಿ ಮಾಡಿದೆ ನನ್ನ ಮಗ ವೇದಿಕ್ ರಾಘವೇಂದ್ರನ್ಗೆ. ಹುಡುಗಿ ಡ್ರೆಸ್ ಹಾಕೋಣ ಅಂತ ಹೇಳಿ ಫಸ್ಟ್ ಒನ್ ಟೂ ಮಂತ್ಸ್ ಅನ್ಸುತ್ತೆ, ಟೂ ಮಂತ್ಸ್ ನಿಯರ್ ಇರಬೇಕಾದ್ರೆ ಈ ಥರ ಹುಡುಗಿ ಡ್ರೆಸ್ ಹಾಕಿ ನಾನು ಒಂದಷ್ಟು ಫೋಟೋಶೂಟನ್ನು ಮಾಡಿದ್ದೆ. ನೀವು ಕೂಡ ಹೀಗೆ ಮಾಡ್ಬೋದು. ಫೋಟೋಶೂಟ್ ಮಾಡಿರೋ ಫೋಟೋಸ್ ಎಲ್ಲ ನಾನು ಲಾಸ್ಟಲ್ಲಿ ಹಾಕ್ತೀನಿ. ನಾವು ವಿಡಿಯೋ ಮಾಡಬೇಕಾದ್ರೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೀವು ಸ್ವಲ್ಪ ನಗಲಿ ಅಂತ ಹೇಳಿ ಒರಿಜಿನಲ್ ವಾಯ್ಸ್ನಲ್ಲೇ ಹಾಕ್ತಾ ಇದ್ದೀನಿ. ಒಂದು ಹುಡುಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಒಂದು ಹುಡುಗಿ ಹುಟ್ಟಿದ್ರೆ ಮನೆಯಲ್ಲಿ ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಅಂತ. ಈಗ ಹುಡುಗಿ ಬರ್ತಾ ಇದ್ದಾಳೆ ನೋಡಿ. ಆ ಕಣ್ಣಂಚಲಿ ಸರ ಹಂಗೆ ರೀ. ವಾವ್, ಇವಾಗ ಒಂದು ಸರ್ಪ್ರೈಸ್ ತೋರಿಸ್ತೀನಿ ಚಿನ್ನಿ. ರಾಘವಿ ರಾಘವಿ ಸರ್ಪ್ರೈಸ್. ನಿಮ್ಮೆಲ್ರಿಗೂ ಕೂಡ ಈ ರೀತಿಯಾದ ಒಂದು ಕಾಮಿಡಿ ವಿಡಿಯೋ ಜೊತೆಗೆ ನನ್ನ ಮಗನಿಗೆ ಮಾಡಿರುವಂತಹ ಹುಡುಗಿಯ ಫೋಟೋಶೂಟ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನೀವು ಮಾತಾಡಿಸಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಫೋಟೋಶೂಟ್ ಮಾಡಲಿಕ್ಕೆ ಒಂದಷ್ಟು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ಹೀಗೆ ಫೋಟೋಶೂಟ್ ಮಾಡಿರೋ ಫೋಟೋಸ್ಗಳನ್ನ ಹಾಕ್ತಾ ಇದ್ವಿ ನೋಡಿ. ಎಂಜಾಯ್ ಮಾಡಿ.